ಕರ್ಕೊಂಬಂದಿಲ್ಲ ನನಗೆ, ಇದೆ ಫಸ್ಟ್ ಟೈಮು. ಒಳ್ಳೆ ಲೊಕೇಶನ್ನು ಇದು, ಮತ್ತೆ ಏನಾದರೂ ಅಭಿವೃದ್ಧಿ ಮಾಡಬೇಕಂದ್ರೆ, ನನ್ನ ಕಡೆಯಿಂದ ಏನಾದರೂ ಆಗಬೇಕಂದ್ರೆ ಕೇಳಿ, ನಾನು ಸಹಾಯ ಮಾಡ್ತೀನಿ. ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು. ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇಂಥ ಈ ದೇವಸ್ಥಾನಕ್ಕೆ. ಪ್ರತಿಷ್ಠಾಪನೆ ಅಲ್ಲಿಂದ ದೇವರು ಇದ್ದಿದ್ದು, ಆ ಗುಡಿಯಲ್ಲಿದ್ದವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಇತ್ತೀಚೆಗೆ ನಮ್ಮ ಮುಳಬಾಗಿಲಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ, ದೇವಸ್ಥಾನಗಳ ಕಟ್ಟಡಗಳು ಜಾಸ್ತಿ ಆಗ್ತಾ ಇದೆ. ಅದೇನಂತ ಗೊತ್ತಿಲ್ಲ, ದಾನಿಗಳು ಜಾಸ್ತಿ ಆಗ್ತಾ ಇದ್ದಾರೆ ದೇವಸ್ಥಾನದ ಪರವಾಗಿ. ನಮ್ಮ ಮುಜರಾಯಿ ಇಲಾಖೆಯವರೇನು ಅಷ್ಟೊಂದು ಮುತುವರ್ಜಿ ವಹಿಸಿ ದೇವಸ್ಥಾನಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಾನು ಒದ್ದಾಡಿ ಒದ್ದಾಡಿ ಒಂದು 2 ಕೋಟಿ ತಂದು ರಿಪೇರಿಗೆ ಕೊಟ್ಟಿದ್ದೀನಿ, ಸ್ಕೂಲ್ಗೆ 2 ಕೋಟಿ, ದೇವಸ್ಥಾನಗಳಿಗೆ 2 ಕೋಟಿ. ಅದ್ರ ಕಡೆ ಗಮನವೇ ಹರಿಸಲ್ಲ. ಸರ್ಕಾರವಾಗಿ ನೇರವಾಗಿ ನಾನು ಟೀಕೆ ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ದೇವಸ್ಥಾನಗಳು ಒಂದು ಪಟ್ಟಿ ಮಾಡಲಿ, ಅವರೇ ಬಂದು ನೋಡಲಿ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ನೋಡಲಿ, ಇಲ್ಲ ಬೇರೆ ನಮ್ಮ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬಂದು ನೋಡ್ಬಿಟ್ಟು ಅವ್ರ ಎಸ್ಟಿಮೇಟ್ ಮಾಡಿ ಎಷ್ಟು ಆಕ್ಷನ್ಸ್ ಏನಿದೆ, ಒನ್ ಟೈಮ್ ಸೆಟ್ಲ್ಮೆಂಟ್, ಒನ್ ಟೈಮ್ ಕ್ಲಿಯರೆನ್ಸ್ ಮಾಡಬೇಕು. ನನಗೇನು ಆ ಫೋನ್ಗಳು ಸಿಕ್ಕಿದ್ರೆ ನಾನು ಮಾಡೋದೇ ಅದೇ ಫಸ್ಟು. ಎಲ್ಲ ದೇವಸ್ಥಾನಗಳು ಅನುದಾನ ಕೊಟ್ಬಿಡ್ತೀನಿ, ಎಲ್ಲ ಚೆನ್ನಾಗಿರಬೇಕು, ನೋಡಂಗಿರಬೇಕು, ಮೈಂಟೆನೆನ್ಸ್ ಮಾಡೋದಕ್ಕೆ ಟ್ರಸ್ಟ್ ಮಾಡಿ ಬಿಟ್ಬಿಡ್ಬೇಕು ಅಲ್ವಾ? ಹೌದು ಸರ್. ಇದನ್ನು ಇದು ಕಾಮನ್ ಸೆನ್ಸ್ ಅದೆಲ್ಲ. ಅದೇ ಕೆಲವರು ಬೇರೆ ಥರ ಯೋಚನೆ ಮಾಡ್ತಾ ಇದ್ದಾರೆ, ಬೇರೆ ರೀತಿಯಲ್ಲಿ ಅನುದಾನಗಳು ತೊಗೊಂಡು ಮಿಸ್ಯೂಸ್ ಆಗೋದು, ಸರಿ ಸದುಪಯೋಗ ಆಗೋಲ್ಲ, ಸದ್ಬಳಕೆ ಆಗೋಲ್ಲ, ಅದೆಲ್ಲ ಆಗಬಾರ್ದು. ಈಗ ನಮ್ಮ ಸ್ವಾಮೀಜಿಗಳು ಹಿತವಚನಗಳು ಹೇಳ್ತಾರೆ, ಅದನ್ನು ಕೇಳ್ಕೊಂಡೋಗಿ ನಮಗೆ ಅವ್ರಿಗೆ ಮಾತಾಡೋದೇ ಬೇರೆ ದಾಟಿ ಇರ್ತದೆ, ನಮ್ಮದೇ ಬೇರೆ ದಾಟಿ. ಈಗ ನಾನೊಬ್ಬ ಅಫಿಷಿಯಲ್ ಆಗಿ ನಾನು ರಾಜಕಾರಣಕ್ಕೆ ಬಂದವನು, ನಾನು ಹೆಚ್ಚಿಗೆ ರಾಜಕಾರಣಿನೂ ಮಾತಾಡಲ್ಲ, ನಾನು ಮಿಕ್ಸ್ ಮಾಡ್ಬಿಡ್ತೀನಿ. ನಿಮ್ಗೆ ಅರ್ಥ ಆಗಬೇಕಷ್ಟೇ, ಅಲ್ಟಿಮೇಟ್ಲಿ ವಿಷಯ ತಿಳ್ಕೊಬೇಕು ನಿಮಗೆ. ನಮಗೇನು ನಮ್ಮಿಂದ ಏನಾಗಬೇಕಾಗಿದೆ, ನಿಮ್ಗೆ ಏನಾಗಬೇಕಾಗಿದೆ, ಏನು ಮಾಡಿದ್ದೀರಾ, ಮುಂದೇನಾಗಬೇಕು ಅಷ್ಟೇ. ನಮ್ಮ ದೇಶ ಮುಂದೆ ಬರಬೇಕು, ರಾಜ್ಯ ಮುಂದೆ ಬರಬೇಕು, ನಾವು ಡೆವಲಪ್ ಆಗಬೇಕು, ಎಲ್ಲರೂ ಮಕ್ಕಳು ಓದಬೇಕು. ಆ ಸ್ಕೂಲ್ಗಳು ಗತಿ ನೋಡಬೇಕು ನೀವು, ಮಳೆ ಬಂದರೆ ಸೋರೋದು. ದೇವಸ್ಥಾನಗಳು ಅಷ್ಟೇ, ಯಾರಾದರೂ ಬಗ್ಗೆ ಗಮನ ಹರಿಸ್ತಾರಾ, ಸಂಬಂಧಪಟ್ಟ ಮಿನಿಸ್ಟ್ರಾಗಿದ್ದಾಗಲಿ. ನನ್ನಂತೂ ನಾ 2 ಇಲಾಖೆ ಅಂತ ನನಗೆ ಭಾಳ ವರ್ಸ್ಟ್ ಡಿಪಾರ್ಟ್ಮೆಂಟ್ಸ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಇದು ಮುಜರಾಯಿ. ಅದನ್ನು ನಾನು ಎಷ್ಟೋ ಸರಿ ಹೇಳಿದ್ದೀನಿ ಸಂಬಂಧಪಟ್ಟ ಇಲಾಖೆಯವರು ನೋಡಿ ಅಂತ. ಯೋ ಎಷ್ಟು ನೋಡೋಣ ಸ್ವಾಮಿ, ಎಲ್ಲ ಕಡೆ ಇದ್ದಿದ್ದೆ ಅದು ಹಿಂಗಾಗ್ಬಿಟ್ಟು. ಈಗ ಅಂತ ಇಂಡಸ್ಟ್ರೀಸ್ ಇದ್ದು ಕಾಲ ಕಳ್ಕೊಂಡು ಅನುಭವಿಸ್ಬಿಟ್ಟು, ಅಧಿಕಾರ ಅನುಭವಿಸ್ಬಿಟ್ಟೋಗೋಕ್ಕೆ ಸೀಟ್ ಬೇಕಾ, ಮಿನಿಸ್ಟ್ರಾಗಬೇಕಾ ಹೇಳಿ. ಏನೋ ಒಂದು ಸುಧಾರಣೆ, ರಿಫಾರ್ಮ್ಸ್ ಮಾಡಬೇಕು, ಬದಲಾವಣೆ ತರಬೇಕು, 4 ಜನ ಪರ ಶವಾಶ್ ಮಾಡ್ತಾಯಿದ್ದೆ ಅನ್ನಬೇಕು. ಜನಗಳೊಂದು ಅವಕಾಶ ಕೊಟ್ಟಾಗ ಅಧಿಕಾರ ಸರಿಯಾಗಿ ಉಪಯೋಗಿಸ್ಕೊಂಡು ಕೆಲಸ ಕಾರ್ಯಗಳು ಮಾಡಿ ಶಬಾಷ್ಗಳಿಗೆ ತಗೊಳ್ಳೋದು ನಮ್ಮ ಕೆಲಸ, ಮಿನಿಸ್ಟ್ರಿಗಳ ಕೆಲಸ, MLAಗಳ ಕೆಲಸ ಅಂತ ಹೇಳ್ತಾ ನಾನು ಇಲ್ಲಿ ಕರೆಸಿ ಈ ಒಂದು ದೇವರ ಸನ್ನಿಧಿಯಲ್ಲಿ, ಚೆನ್ನಕೇಶಿ ದೇವರ ಸನ್ನಿಧಿಯಲ್ಲಿ ಪ್ರತಿಷ್ಠಾಪನೆ ದಿವಸ ದೇವರ ಪೂಜೆ ಮಾಡೋಕ್ಕೆ, ದರ್ಶನಕ್ಕೆ, 2 ಮಾತಾಡೋಕ್ಕೆ ಅನುವು ಮಾಡಿಕೊಟ್ಟೆ ಅಂತ ನಿಮಗೆಲ್ಲ ಒಂದ್ಸಿ ನಾನು ಮಾತು ಮಾಡಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ.